ಸಂಗೀತ ಬಾಲಚಂದ್ರಗೆ ನಿಮ್ಮದೊಂದು ಚಪ್ಪಾಳೆಯನ್ನು ನಾನು ರವಾನಿಸ್ತೇನೆ. ಹಾಗೆ ಇಂತಹ ಅಪರೂಪದ ಹಾಡುಗಳನ್ನು ಕೇಳಲಿಕ್ಕೆ ಕಾರಣ ಆಗಿದ್ದು ಪೈ ಅವರೇ. ಯಾಕೆಂದರೆ ಇವತ್ತು ಹಾಡುವ ಅಷ್ಟೂ ಹಾಡುಗಳ ಸಾಂಗ್ ಲಿಸ್ಟ್ ಕೊಟ್ಟಿದ್ದು ವರದರಾಜ ಪೈ ಅವರೇ. ಯಾಕೆಂದರೆ ಇಂತಹ ಇನ್ನಷ್ಟು ಅಪರೂಪದ ಹಾಡುಗಳು ಕೂಡ ಇದೆ. ಯಾಕೆಂದರೆ ಅವರಿಗೂ ಕೂಡ ಹಾಡುವುದಂದರೆ ಒಂದು ಅತ್ಯಂತ ಸಂಭ್ರಮದ ಕೆಲಸ. ಅದರ ಜೊತೆಗೆ ಸಂಗೀತದ ಬಗ್ಗೆ ಮಾಡುವ ಕೆಲಸ ಪ್ರಾಯಶಃ ಈ ಕೆಲಸದಷ್ಟೇ ಶ್ರದ್ಧೆಯಿಂದ ಸಂಗೀತದ ಕೆಲಸವನ್ನು ಕೂಡ ಮಾಡ್ತಾರೆ. ವಿಷ್ಣುವರ್ಧನ್ ಕೂಡ ಸಂಗೀತದ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಇಟ್ಕೊಂಡವರು. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅವರು ಸುಮಾರು 21 ಹಾಡುಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಹಾಡಿದ್ದಾರೆ. 21 ಹಾಡುಗಳಿಗೆ ದನಿಯಾದಂತಹ ಒಬ್ಬ ನಾಯಕ ಡಾಕ್ಟರ್ ವಿಷ್ಣುವರ್ಧನ್. ಮತ್ತು ಅವರೊಂದು ಗ್ರೂಪ್ ಮಾಡಿಕೊಂಡಿದ್ರು, ಕರೋಕೆ ಗ್ರೂಪ್ ಐ ಥಿಂಕ್. ಎಸ್ ತಿಂಗಳ ಒಂದು ಶನಿವಾರದಲ್ಲಿ ಈ ಹಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದೆಯೋ, ಆಮೇಲೆ ಇಂಥ ದೊಡ್ಡ ಗಾಯಕರುಗಳಿಗೆ ನೋಡಿ ಹಾಡಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಾಡಕ್ಕೆ ಮನಸ್ಸಿದ್ದವರೆಲ್ಲರೂ ಒಂದು ಕಡೆ ಸೇರೋಣ, ಕರೋಕೆ ಮಾಡಿಕೊಂಡು ಒಂದು ಹಾಡೋಣ. ಹಾಗೆ ಹಾಡುವವರಿಗೂ ಕೂಡ ಒಂದು ಅವಕಾಶ, ಜೊತೆಗೆ ವಿಷ್ಣುವರ್ಧನ್ ಜೊತೆ ಆ ಹಾಡುವಂಥ ಅವಕಾಶ. ಇಂತಹದೊಂದು ಸದಭಿರುಚಿಯನ್ನು ಒಂದಷ್ಟು ಬೆಳವಣಿಗೆಗಳನ್ನು ಅವರ ಬದುಕಿನಲ್ಲಿ ಅಳವಡಿಸ್ಕೊಂಡವರು ಮತ್ತು ಜೀವನವನ್ನು ಆ ರೀತಿಯಾಗಿ ಅನುಭವಿಸಿದವರು ಅಂತ ನಾನು ಈ ಹೊತ್ತಿಗೆ ಅನಿರುದ್ಧ್ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಒಂದು ಗೀತೆಯನ್ನು ಎಲ್ಲ ಈ ಊರಿನ ಅಷ್ಟೂ ಜನರ. ಅನಿರುದ್ಧ್ ಕೂಡ ಒಬ್ಬ ಒಳ್ಳೆಯ ಗಾಯಕ, ಒಳ್ಳೆಯ ನಟ ಕೂಡ. ಕಳೆದ ಬಾರಿ ಪೈಯವರ ಕಾರ್ಯಕ್ರಮದಲ್ಲಿ ಕೂಡ ಒಂದು ಹಾಡನ್ನು ಹಾಡಿದರು. ಈ ಬಾರಿ ಚಾಮುಂಡಿ ತಾಯಿ ಆಣೆ ಈ ಹಾಡಿಗೆ ಅನಿರುದ್ಧ್ ಜೊತೆ ಆಗ್ತಾರೆ. ಜೋರಾದ ಚಪ್ಪಾಳೆ ಎಲ್ಲರೂ. Thank you.
ಬಂದೂರು ಎಲ್ಲಕ್ಕೂ ಬಾಣೆ ಚಾಮುಂಡಿ ತಾಯಿ ಅರೆ ನಾನಿದ್ದು ನಿಮ್ಮೋಲೆ ನಿನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ನಿನ್ನೆ ಸಿಂಹ ಎಸ್ ಥ್ಯಾಂಕ್ ಯು ಅನಿರುದ್ಧ. ಈ ಇಂತಹ ಒಂದು ವಾತಾವರಣದಲ್ಲಿ ನಿಮ್ಮ ಹಾಡನ್ನು ಕೇಳುವ ಭಾಗ್ಯ ನಮಗೆ ಸಿಕ್ಕಿದ್ದು ಮತ್ತು ಅಷ್ಟೇ ಸುಶ್ರಾವ್ಯವಾಗಿ ಅದನ್ನು ಹಾಡಿದ್ದು.